ಸರ್ ಅವ್ರಿಗೆ 1 ಲಕ್ಷದ್ದು ಒಂದು ಚೆಕ್ ಕಂಪನಿ ಅದು ಅಕೌಂಟ್ ಕ್ಲೋಸ್ ಮಾಡಿದ್ದೇವೆ, ಯಾರ ಹೆಸರಿಗೆ ಬೇಕಿದ್ರೆ ಹಾಕಿದ್ದೀವಿ. ಒಂದು ಸಣ್ಣ ಸಹಾಯ, ಈಗಿರುವವರ ಕಣ್ಣನ್ನು ತೆರೆಸುವಂತ ಸಹಾಯ ಗೊತ್ತಿದೆ ಸರ್. ತುಂಬಲಾರ್ದು ಕಷ್ಟ ಆಗಿದೆ ಅಮ್ಮ, ಈಗ ಅದಂತೂ ನಮ್ಮ ಕೈಲಾಗಲ್ಲ. ಇನ್ನು ಒಂದು ಹಳ್ಳಿ ಸೇವೆ ಬಾಬಾ ಕಡೆಯಿಂದ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೀನಿ. ಮತ್ತೆ ಅಂಥದ್ದು ಏನಾದರೂ ಸರ್ಕಾರದಿಂದ ಏನಾದರೂ ಇದು ಇದ್ರೆ ಸ್ವಲ್ಪ ದಯವಿಟ್ಟು ನನಗೆ ಹೇಳಿ, ನಾನು ಅನ್ಬೇಕಾದ್ರೆ ಫಾಲೋ ಅಪ್ ಮಾಡ್ತೀನಿ, ನಾನು ಮಾಡಿಸ್ತೀನಿ. ಬಾಬಾ ಸಾಹೇಬಿಗೆ ಹೇಳಿ ಸರ್ಕಾರಿಗೆ ಮಂತ್ರಿಗಳಿಗೆಲ್ಲ ಮಾತಾಡಿಸಿ ಅದೇನಾದರೂ ಪರಿಹಾರ ಬೇಸರೇನು ಅಂತ ಹೇಳಿದ್ರೆ, ಈಗಿನ ಶಾಸಕರಾಗಿ ಅಥವಾ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಿಗೆ ಇಲ್ಲಿಗೆ ಒಂದು ಬಂದು ಸಾಂತ್ವನ ಹೇಳುವಂತ ಇದೆ ಸರ್. ನಮ್ಮಲ್ಲಿ ನಮ್ಮ ಕಾವೂರು ಸ್ಟೇಷನ್ ನಲ್ಲಿ ಇರುವಂತಹದ್ದು ಒಂದು ಪೇದೆ ಸರ್, ಅದನ್ನು ಒಂದು ಸಾಂತ್ವನ ಹೇಳುವಂತದ್ದು ಕೆಲಸ ಮಾಡ್ಬೇಕು. ಅದೊಂದು ಅವರಿಗೆ ಧೈರ್ಯ ಬರ್ತದೆ ಪಾಪ ಅಧಿಕಾರಿ. ಆಯ್ತಮ್ಮ, 12 ಗಂಟೆಗೆ ಇಲ್ಲೇ ಜಂಕ್ಷನ್ ಸರ್, ಆ ಜಂಕ್ಷನ್ ಅಲ್ಲಿ 7 ಗಂಟೆಗೆ ವ್ಯಾಪಾರ ಮಾಡ್ತೀವಿ. ಪಕ್ಕದಲ್ಲಿ ಎಂಥ ವಸ್ತುತ್ವ ಇದೆ, ಇಲೆಕ್ಷನ್ ದೊಡ್ಡ ಚಾಟ್ ಬಂದು ಇನ್ನೂ ಸೆನ್ಸ್ ಏನಾದರೂ ಒಂದು ಅಂತ ಬಸ್ವದ ಬೆಳಗ್ಗೆ ನಮಾಜ್ ಮಾಡ್ಬೋದು, 5 ವರ್ಷ ನಮಾಜ್ ಮಾಡ್ಕೊಂಡು ಮಾಡ್ಕೊಂಡು ಪಾಪ ಮಗು ಇಲ್ಲ ಅದಕ್ಕೆ ಒಂದು ಮೊನ್ನೆ ಒಂದು 10 ತಿಂಗಳಿಂದೆ ಒಂದು ಮಗು ಅಂತ ಅದು ಇಡೀ ಇಲ್ಲಿ ಆದರೂ ಸಹ ಯಾರಿಗೂ ಅಂತ ಒಂದು ಜನ ಸೇರ್ತಿಲ್ಲ ಸರ್. ಹೋರಾಟ ಮುಸ್ಲಿಂ ಸಹಿಸ್ತಿದ್ದಾರೆ ಇಲ್ಲಿ ಏನಾಗಿದೆ ಸರ್ ಅವ್ರು ಬರುದು 6 ತಿಂಗಳು ವಾಪಸ್ ಬರುದು ಸರ್ಕಾರ ಹೇಳಿದ್ದಾರೆ ಅವರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಬೆನ್ನೆ ನಿಗಾ ಇಡ್ಬೇಕು ಅಂತವ್ರ, ಆವಾಗ ಅವ್ರಿಗೆ ಹೆದರಿಕೆ ಬರ್ತದೆ, ಇದು ಅವರನ್ನು ಫ್ರೀ ಆಗಿ ಬಿಡ್ತಾರೆ, ಅದೇ ತುಂಬಾ ಕಷ್ಟ ಆಗಿದೆ ಸರ್. ಲಾಸ್ಟ್ ಟೈಮ್ ನಾನು ಮುಖ್ಯಮಂತ್ರಿಗಳ ಮನೆ ಕಟ್ಟಿಸಿ 5 ಲಕ್ಷ ಕೊಡುತ್ತೆ, ಸಿದ್ದರಾಮಯ್ಯ ಮನೆಯಿಂದ 10 ಲಕ್ಷ ಚೆಕ್ ಕೊಟ್ಟು ಆಮೇಲೆ ಹೋಮ್ ಮಿನಿಸ್ಟರ್ ಮಾಡಿ ಅವರ ಮಗಳಿಗೆ ತಮ್ಮ ಕೆಲಸ ಮಾಡಿದ್ರು. ಈ ಇವರು ಹೈಜಾಕ್ ಮಾಡಿದ್ದೆ ಆಗಿತ್ತು ಸರ್, ಹಿಂಗೆ ಮೊದಲು ಆ ಹೆಂಗಸನ್ನೇ ಕರ್ಕೊಂಡು ಮನೆ ನಮ್ಮ ಮನೆ ಮನೆಗೆ ಹೋಗಿ ಮೈದಿನ ಬಾಬು ಅವ್ರು ಮಾಡಿದ್ರು ಆ ಟೈಮಲ್ಲಿ. ಆ ಟೈಮ್ ಅವ್ರು ಅಲ್ಲಿ ಬಾಬು ಮುಟ್ಟಿಲ್ಲ.